ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ವಚನ ಶ್ರೀಗಂಧ ಈ ಚಿಂತನ ಮಾಲಿಕೆಯಲ್ಲಿ ಆ ಶ್ರೀಗಂಧದ ವಚನದಲ್ಲಿಯ ವಚನವನ್ನು ವಾಚನ ಮಾಡುತ್ತೇನೆ. ಅದೇ ವಚನವನ್ನು ನಮ್ಮ ಮಿತ್ರರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಕೆಂಧೋಳಿಯವರು ಹಾಡಿನ ಮೂಲಕವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅನಂತರ ನಾನು ಆ ವಚನದ ವಿವೇಚನೆ ಮಾಡ್ತಾ ಇದ್ದೀನಿ. ತಿರುಗುಣೆಯ ಮಡುವಿನ ಸುಳಿಯೊಳಗೆ ತಿರುಗುಣೆಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ, ಸೆರೆಯಾಗಿ ಮರಳಿ ಬಾರರಯ್ಯ. ಸಂಸಾರವೆಂಬ ತಿರುಗುಣೆಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಹೊರಗೆ ಬಾರರಯ್ಯ. ಇಂತಪ್ಪ ಮಡುವಿನೊಳಗಿದ್ದ ಬಸವಾದಿ ಶರಣರು ಸುಳಿಯೊಳಗೆ ಸಿಲುಕದೆ ಸೆರೆಯಾಗದೆ ನಡೆದು ತೋರಿದ ಅರಿವಿನ ದಾರಿಯ ನೀ ಕರುಣೆಯಲ್ಲಿ ತೋರು ಅಪ್ರತಿಮ ಚೇತನ, ನೀ ಕರುಣೆಯಲ್ಲಿ ತೋರು ಅಪ್ರತಿಮ ಚೇತನ. ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ. ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ. ಸಂಸಾರವೆಂಬ ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಹೊರಗೆ ಬಾರರಯ್ಯ. ಸಂಸಾರವೆಂಬ ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಹೊರಗೆ ಬಾರರಯ್ಯ, ಹೊರಗೆ ಬಾರರಯ್ಯ, ಹೊರಗೆ ಬಾರರಯ್ಯ. ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ, ಮರಳಿ ಬಾರರಯ್ಯ. ಇಂತಪ್ಪ ಮಡುವಿನೊಳಗಿದ್ದ ಬಸವಾದಿ ಶರಣರು, ಇಂತಪ್ಪ ಮಡುವಿನೊಳಗಿದ್ದ ಬಸವಾದಿ ಶರಣರು, ಸುಳಿಯೊಳಗೆ ಸಿಲುಕದೆ ಸೆರೆಯಾಗದೆ, ನಡೆದು ತೋರಿದ ಅರುವಿನ ದಾರಿಯ, ನೀ ಕರುಣೆಯಲಿ ತೋರೋ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ. ಸಂಸಾರವೆಂಬ ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಹೊರಗೆ ಬಾರರಯ್ಯ, ಹೊರಗೆ ಬಾರರಯ್ಯ. ಇಂತಪ್ಪ ಮಡುವಿನೊಳಗಿದ್ದ ಬಸವಾದಿ ಶರಣರು, ಸುಳಿಯೊಳಗೆ ಸಿಲುಕದೆ ಸೆರೆಯಾಗದೆ, ನಡೆದು ತೋರಿದ ಅರಿವಿನ ದಾರಿಯ ನೀ ಕರುಣೆಯಲ್ಲಿ ತೋರೋ, ಅಪ್ರತಿಮ ಚೇತನ, ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ, ತಿರು ತಿರುಗಿ ಸೆರೆಯಾಗಿ ಮರಳಿ ಬಾರರಯ್ಯ. ವಚನ ಶ್ರೀಗಂಧದ ನನ್ನ ವಚನಾಂಕಿತ ಅಪ್ರತಿಮ ಚೇತನ. ಆ ಜಗನ್ನಿಯಾಮಕನ
ಚೈತನ್ಯ ಸ್ವರೂಪಿಯಾಗಿರುವಂತಹ ಅಚ್ಯುತನಾಗಿರುವಂತಹ ಆ ಪರಮಾತ್ಮನ ಹೆಸರನ್ನು ನಾನು ಅಪ್ರತಿಮ ಚೇತನ ಎಂದು ಕರೆದಿದ್ದೇನೆ. ಈ ವಚನದಲ್ಲಿ ಸಂಸಾರದ ಗುರಿ ಹಾಗೂ ಧ್ಯೇಯಗಳನ್ನು ಜೊತೆಗೆ ಬಸವಾದಿ ಶರಣರ ಆಲೋಚನೆಗಳನ್ನು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ತಿರುಗುಣೆಯ ಮಡು ನದಿಯಲ್ಲಿ ತಾವೆಲ್ಲ ನುಡಿದಿರ್ತೀರಿ. ಮಳೆಗಾಲದಲ್ಲಿ ವಿಶೇಷವಾಗಿ ಪ್ರವಾಹ ಹೆಚ್ಚಾದಾಗ ಅಲ್ಲಲ್ಲಿ ಈ ಸುಳಿಗಳು ಮಡುವಿನ ಉಪಾದಿಯಲ್ಲಿ ಇರುವುದನ್ನು ತಾವೆಲ್ಲ ಕಂಡಿದ್ದೀರಿ. ಈ ಸುಳಿಯೊಳಗೆ ಈಸರಕ್ಕೆ ಹೋದಂಥ ಅಥವಾ ದಂಡೇರಿಸಿದ ಒಬ್ಬ ವ್ಯಕ್ತಿ ಹೊಳೆಯಲ್ಲಿ ಈಸರಕ್ಕೆ ಹೋದಾಗ ಸಹಜವಾಗಿ ಸುಳಿಯು ಗೊತ್ತಾಗದ ರೀತಿಯಲ್ಲಿದ್ದಾಗ ಅದರಲ್ಲಿ ಹೋಗಿ ಸಿಲುಕುವ ಸಂಭವವೂ ಉಂಟು. ಆಗ ಆ ಸುಳಿಯೊಳಗೆ ಸಿಲುಕಿದಂಥ ಆ ಈಜುಗಾರ ಸುಳಿಯಿಂದ ಪಾರಾಗಿ ಬರಲಿಕ್ಕೆ ಸಾಧ್ಯವಾಗದೇ ಪ್ರತಿಭಟಿಸುತ್ತಿರುವ ಪ್ರಸಂಗವನ್ನು ನಾವು ಕಂಡಿದ್ದೇನೆ. ಜೊತೆಗೆ ಆಗ ಆತ ಆ ಸುಳಿಯಿಂದ ಪಾರಾಗುವ ಸಲುವಾಗಿ ಎಷ್ಟೇ ಪ್ರಯತ್ನಪಟ್ಟರೂ ಸಹಿತ ಆ ನೀರಿನ ಸುಳಿ ಅವನನ್ನು ಪುನಃ 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 ತಿರುಗಿ ತಿರುಗಿಸಿ ನಿರ್ವೀರ್ಯನನ್ನಾಗಿ ಮಾಡುತ್ತದೆ. ಅದು ಆ ಸುಳಿಯ ಶಕ್ತಿಯ ಅಂತಹದ್ದು. ಅದು ಆ ತಿರುಗುಣೆಯ ಮಡು ಸುಳಿಯಾಗಿ ತಿರುಗುತ್ತದೆಯೇ ಹೊರತು ಮತ್ತೊಬ್ಬರನ್ನು ಹೊರಗೆ ಕಳಿಸೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇಂಥ ಒಂದು ನೀರಿನ ಸುಳಿಯೊಳಗೆ ಸಿಲುಕಿದ ವ್ಯಕ್ತಿ ಜೀವಂತವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ನಾವು ನೀವು ನೈಸರ್ಗಿಕವಾಗಿ ಕಾಣ್ತಾ ಇದ್ದೇವೆ. ಇಂಥ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನು ನಾನು ಸಂಸಾರದ ತಿರುಗುಣೆಯ ಮಡುವಿಗೆ ಹೋಲಿಸಿದ್ದೇನೆ. ಸಂಸಾರ ಎನ್ನುವಂತಹದ್ದು ಒಂದು ತಿರುಗುಣೆಯ ಮಡು. ಇಲ್ಲಿ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಅಜ್ಜ ಅಜ್ಜಿ, ಹತ್ತಾರು ಬಳಗದ ಒಂದು ಸಂಕೋಲೆ ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಇರುತ್ತೆ. ಇದು ಚಿನ್ನದ ಬೇಡಿ ಇದ್ದಂತೆ. ಇದು ಬೇಡಿ ನಿಜ, ಆದರೆ ಚಿನ್ನದ ಬೇಡಿ. ಈ ಸಂಸಾರದಲ್ಲಿ ಸಹಜವಾಗಿ ಮಕ್ಕಳಿದ್ದಾಗ ಬಾಲ್ಯದಲ್ಲಿ ಹುಡುಕಾಟದ ಮೂಲಕವಾಗಿ ಯೌವನದಲ್ಲಿ ಹುಡುಕಾಟದ ಮೂಲವಾಗಿ ಪ್ರೌಢತೆಯಲ್ಲಿ ಸಂಸಾರದ ಹೋರಾಟವಾಗಿ ವೃದ್ಧಾಪ್ಯದಲ್ಲಿ ಗುದ್ದಾಟವಾಗಿ ಮುಕ್ತಾಯವಾಗ್ತಾ ಇದೆ. ಇಂಥ ಸಂಸಾರದಲ್ಲಿ ಇದ್ದುಕೊಂಡರೂ ಆ ಸಂಸಾರದಲ್ಲಿರುವ ಸದ್ಗತಿಯನ್ನು ಪಡೆಯುವ ಸಲುವಾಗಿ ಅನೇಕರು ಪ್ರಯತ್ನ ಪಡುವಂತಹದ್ದು ಸಾಮಾನ್ಯವಾದಂತಹ ವಿವರಣೆ ಇದು. ಆದರೆ ಇಲ್ಲಿ ನಮ್ಮಂಥ ಉಪಾಧಿಕರು ಸಂಸಾರಿಗಳು ಹೆಂಡತಿ ವಾಮೋಹದಲ್ಲಿ ಸಿಲುಕಿ, ಮಕ್ಕಳ ವಾತ್ಸಲ್ಯದಲ್ಲಿ ಸಿಲುಕಿಕೊಂಡು, ತಂದೆ ತಾಯಿಗಳ ಒಂದು ಪೂಜ್ಯ ಮನೋಭಾವನೆಯಲ್ಲಿ ಕೃತಜ್ಞತೆಯ ನೆಪದಲ್ಲಿ ಸಿಲುಕಿಕೊಂಡು, ವೃದ್ಧಾಪ್ಯದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಾವು ಅಸ್ವಸ್ಥರಾಗುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಈ ನಿಸರ್ಗದ ನಿಯಮ. ನಾವೆಲ್ಲರೂ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾದಾಗ ಈ ಸಂಸಾರ ಎನ್ನುವಂತಹದ್ದೇ ಒಂದು ತಿರುಗುಣೆಯ ಮಡುವಾಗಿ ಪರಿವರ್ತನೆ ಆಗ್ತಾ ಇದೆ. ಈ ತಿರುಗುಣೆ ಮಡುವಿನಲ್ಲಿ ನಾವು ಒಂದು ಬಾರಿ ಹೋಗಿ ಸಿಲುಕಿಕೊಂಡರೆ ಅದೇ ಧ್ಯಾನದಲ್ಲಿಯೇ ನಮ್ಮ ಜೀವನ ಪರ್ಯಂತವನ್ನು ನಾವು ಪ್ರತಿಫಲಿಸುವುದಕ್ಕೆ ಬರ್ತಾ ಇದೆ. ಆಗ ನಮಗೆ ಆ ಅಪ್ರತಿಮ ಚೇತನನ ಅರಿವು ಆಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂದರೆ ಅಪ್ರತಿಮ ಚೇತನನ್ನು ಅರಿಯಲಿಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ನಮ್ಮ ನಿಸರ್ಗದಲ್ಲಿ, ನಮ್ಮ ಜಗತ್ತಿನಲ್ಲಿ, ನಮ್ಮ ಭೌತಿಕ ಜಗತ್ತಿನಲ್ಲಿ ಅನೇಕ ಪ್ರವಾದಿ ದಾರ್ಶನಿಕರು ಆಗಿ ಹೋಗಿದ್ದಾರೆ. ಸಂಸಾರಿಗಳಾಗಿದ್ದುಕೊಂಡು ಸಂಸಾರದ ತಿರುಗುಣೆಯ ಮಡಿವಿನಲ್ಲಿ ಇದ್ದರೂ ಸಹಿತ ಅವರು ಆ ಅಪ್ರತಿಮ ಚೇತನ ಅರಿವನ್ನು ಪಡೆದಂತಹ ವ್ಯಕ್ತಿಗಳು ನೂರಾರು ಜನರು ಇದ್ದಾರೆ. ಅದರಲ್ಲಿ 12ನೇ ಶತಮಾನದ ಬಸವಣ್ಣನವರು, ನೂರಾರು ಶರಣರು ಶರಣೆಯರು ನಮ್ಮ ಕಣ್ಣೆದುರಿಗೆ ಇದ್ದಾರೆ.
ಸಾವಿರಾರು ವಚನಗಳ ಮೂಲಕವಾಗಿ ಅವರು ನಡೆದ ದಾರಿಯನ್ನು ನಾವು ವಚನಗಳ ಮೂಲಕವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ. ಸಂಸಾರಿಗಳಾಗಿದ್ದುಕೊಂಡು ಬಸವಣ್ಣನವರು ಜೊತೆಗೆ ಸತ್ಯಕ್ಕರಂತ ಒಬ್ಬ ಸಾಮಾನ್ಯ ಹೆಣ್ಣುಮಗಳು, ಮೂಳಿಗೆಯ ಮಾರಯ್ಯ, ನುಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ, ಮಾದಾರ ಹರಳಯ್ಯ ಎಲ್ಲರೂ ಬಹುತೇಕ 190% ಭಾಗ ಶರಣರು ಸಂಸಾರಿಗಳೇ ಆಗಿದ್ದಾರೆ. ಬಸವಣ್ಣನವರು ಸಹ ಸಂಸಾರಿಗಳೇ. ಸಂಸಾರಿಗಳಾದಂತಹ ಬಸವಣ್ಣನವರು ಉಪಾಧಿಕರಾಗಿದ್ದರೂ ಸಹಿತ ನಿರುಪಾಧಿಕರಾಗಿ ತಮ್ಮ ಜೀವನವನ್ನು ನಡೆಸಿದರವರು. ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆಯೇ ಸಂಸಾರದ ಸಾರವನ್ನು ಹೀರಿಕೊಳ್ಳುತ್ತಾ ಆ ಸಂಸಾರದಲ್ಲಿ ಇದ್ದುಕೊಂಡೇ ಅವರು ಸದ್ಗತಿ ಪಡೆದಂತಹ ದೃಶ್ಯವನ್ನು ನಾವು ಅವರ ವಚನಗಳ ಮೂಲಕವೇ ಕಂಡುಕೊಳ್ಳಲು ಸಾಧ್ಯವಿದೆ. ಅವರ ಚರಿತ್ರೆಯನ್ನು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಅಲ್ಲ, ಸಾಮಾನ್ಯವಾಗಿ ಪುರಾಣದಲ್ಲಿ ಅನೇಕ ಕಥೆಗಳು ಬರುತ್ತಾವೆ, ಆದರೆ ಇದು ಐತಿಹಾಸಿಕ ಚರಿತ್ರಾತ್ಮಕ ವ್ಯಕ್ತಿ ಬಸವಣ್ಣವರು. ಮಾತೃ ಹೃದಯದಂಥ ಈ ಬಸವಣ್ಣನವರು ನಮ್ಮ ನಿಮ್ಮಂತೆಯೇ ಹುಟ್ಟಿ ಬೆಳೆದವರು, ನಮ್ಮ ನಿಮ್ಮಂತೆಯೇ ಮದುವೆಯಾದಂಥವರು, ನಮ್ಮ ನಿಮ್ಮಂತೆಯೇ ಹೆಂಡತಿ ಇದ್ದಂಥವರು, ಮಗುವಾದಂಥವರು ಇದ್ದರೂ ಸಹಿತ ಈ ಸಂಸಾರದಲ್ಲಿ ಇದ್ದುಕೊಂಡು ಆ ಕೂಡಲ ಸಂಗಮ ದೇವನನ್ನು ಅರಿಯುವ ಪ್ರಕ್ರಿಯೆಯಲ್ಲಿ ನಿಜವಾಗಿಯೂ ಅವರು ಸಾಫಲ್ಯನ ಪಡೆದಂಥ ಮಹಾನ್ ಶರಣ ಬಸವಣ್ಣವರು. ಅವರು ರಚಿಸಿದಂಥ ಸಾವಿರಾರು ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗ್ತಾ ಇದೆ. ಅವರು ಯಾವ ರೀತಿಯಾಗಿ ನಮ್ಮ ಸಂಸಾರವನ್ನು ನಡೆಸಿಕೊಂಡು ಬಂದರು, ವ್ಯಷ್ಟಿ ಕಲ್ಯಾಣವನ್ನು ಹೇಗೆ ಸಾಧಿಸಿದರು, ಸಮಷ್ಟಿ ಕಲ್ಯಾಣವನ್ನು ಯಾವ ರೀತಿಯಾಗಿ ಅವರು ಸಾಧಿಸಲಿಕ್ಕೆ ಪ್ರಯತ್ನಪಟ್ಟರು, ಇವೆಲ್ಲ ಚಿತ್ರ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದವು ಆ ವಚನಗಳ ಮೂಲಕವಾಗಿ. ಆದರೆ ಇಲ್ಲಿ ಸಂಸಾರವೆಂಬ ತಿರುಗುಣಿಯ ಮಡುವಿದ್ದರೂ ಸಹಿತ, ಮಡು ಇದೆ ಎನ್ನುವಂಥದ್ದು ಗೊತ್ತಿದ್ದರೂ ಸಹಿತ, ಆ ಮಡುವಿನಿಂದ ಪಾರಾಗುವ ದೃಶ್ಯವನ್ನು, ಪಾರಾಗುವ ಪ್ರಯತ್ನವನ್ನು, ಪಾರಾಗುವ ಸಾಧನೆಯನ್ನು ಬಸವಾದಿ ಶರಣರು ನಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸಿದ್ದಾರೆ. ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ ಆ ದೇವರ ಅಸ್ತಿತ್ವವನ್ನು ಕಂಡುಕೊಂಡರು. ಗುಡಿಗುಂಡಾರಗಳಿಗೆ ಹೋಗಿ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡಲಿಲ್ಲ. ಏಕೆಂದರೆ ಆ ಪರಮಾತ್ಮ ಅಗಮ್ಯ, ಅಗೋಚರ, ಅಪ್ರತಿಮ, ಚೇತನ ಎನ್ನುವುದು ಅವರಿಗೆ 100% ಮನದಟ್ಟಾಗಿದೆ. ಇಂಥ ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭ ಮಾಡಿದರು. ಇದು ಇಡೀ ಜಗತ್ತಿಗೆ ಬಸವಣ್ಣನವರೇ ಕೊಟ್ಟಂಥ ಒಂದು ವಿಶಿಷ್ಟವಾದಂಥ ಮಹತ್ವಪೂರ್ವವಾದ ಕಾರಣಕ್ಕೆ. ಸಂಸಾರದಲ್ಲಿದ್ದುಕೊಂಡೂ ಸಹ ಸದ್ಗತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ಬದುಕಿ ತೋರಿಸಿದಂಥ ವ್ಯಕ್ತಿಗಳು ಬಸವಣ್ಣವರು. ಅದಕ್ಕಾಗಿ ನಾನು ಇಲ್ಲೇ ಸಂಸಾರ ಎಂಬ ತಿರುಗುಣಿಯ ಮಡುವಿನಲ್ಲಿ ಇದ್ದರೂ ಸಹಿತ ನಮ್ಮ ನಿಮ್ಮಂಥ ಸಾಮಾನ್ಯ ಜನ ಆ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರಿಗಳಾಗಿಯೇ ಇದ್ದುಕೊಂಡು ಸಂಸಾರದಲ್ಲಿಯೇ ಇನ್ನಿಲ್ಲವಾಗುತ್ತೇವೆ. ಆ ಅಪ್ರತಿಮ ಚೇತನನ್ನು ಅರಿಯಲಿಕ್ಕೆ ಸಮಯವೇ ಇಲ್ಲ ನಮಗೆ. ಏಕೆಂದರೆ ನಮ್ಮ ಸಂಸಾರ, ನಮ್ಮ ನಿಮ್ಮ ಜೀವನ ಹೇಗಿದೆ ಅಂದರೆ ಹೆಂಡತಿ ಪಕ್ಕದಲ್ಲಿರೇ ಅದು ವಸಂತ ಕಾಲ, ಹೆಂಡತಿ ಪಕ್ಕದಲ್ಲೇ ಇರೇ ವಸಂತ ಕಾಲ, ಮಕ್ಕಳು ಮರಿಗಳಾದಾಗ ಬೇಸಿಗೆ ಕಾಲ, ಜಿಟಿ ಜಿಟಿ ಮಳೆಗಾಲ, ಮಕ್ಕಳು ಮರಿಗಳಾದಾಗ ಬೇಸಿಗೆ ಕಾಲ, ಜಿಟಿ ಜಿಟಿ ಮಳೆಗಾಲ, ವೃದ್ಧಾಪ್ಯ ಎದುರಾದಾಗ ಚಳಿ 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 ಚಳಿಗಾಲ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿಕೊಂಡು ಇದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗದಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ನಮ್ಮ ಬದುಕು ಎಂದರೆ ಊಟ, ತಿಂಡಿ, ಕಾಮಸುಖ, ಭೋಗಸುಖ, ಧನಕನಕ ಸಂಗ್ರಹ ಮಾಡುವಂತಹದ್ದು, ಅದರಲ್ಲಿಯೇ ನಾವು ಲೀನವಾಗಿ ಬಿಡ್ತೇವೆ. ಆ ಧನಕನಕಗಳನ್ನು ಸಂಗ್ರಹ ಮಾಡಿ 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 ಅದರ ರಕ್ಷಣೆಗಾಗಿ ನಾವು ಇಡೀ ಜೀವನ ಪರ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ಆವಾಗ ನಮಗೆ ಆ ತಿರುಗುಣಿಯ ಮಡುವಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಧನಕನಕಗಳನ್ನು ನಾವು ಸಂಗ್ರಹಿಸುತ್ತೇವೆ, ರಕ್ಷಣೆಯನ್ನು ನಾವೇ ಮಾಡಬೇಕು. ಧನಕನಕಗಳನ್ನು ನಾವು ಸಂಗ್ರಹ ಮಾಡುತ್ತೇವೆ, ಅದರ ರಕ್ಷಣೆಯನ್ನು ನಾವೇ ಮಾಡಬೇಕು. ಆದರೆ ಜ್ಞಾನ, ದಯೆ, ಪ್ರೀತಿ, ಅರಿವುಗಳು ನಮ್ಮಲ್ಲಿ ಮೂಡಿ ಬಂದಾಗ ಅವೇ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಎನ್ನುವುದನ್ನು ನಾವು ಮರೆಯಬಾರದು. ಇನ್ನೊಂದು ಬಾರಿ ಹೇಳ್ತೇನೆ ಆ ಮಾತನ್ನು. ಹಣ, ಧನ, ಕನಕ, ವಜ್ರ, ವೈಢೂರ್ಯಗಳೆಲ್ಲವನ್ನೂ ನಾವು ಸಂಗ್ರಹ ಮಾಡಿ
ಬಲವಾದ ಕಬ್ಬಿನ ಪೆಟ್ಟಿಗೆಯಲ್ಲಿ ಇಟ್ಟು ರಕ್ಷಣೆ ಮಾಡ್ಕೊಳ್ತಿದ್ದೇವೆ. ಸಾಯುವವರೆಗೂ ಆ ಧನ ಕನಕಗಳ ರಕ್ಷಣೆಯಲ್ಲಿಯೇ ನಮ್ಮ ಚಿಂತೆ ಇರುತ್ತೆ, ಅದೇ ಚಿತೆಯಾಗಿ ನಮ್ಮನ್ನು ಸುಡ್ತಾ ಇದೆ. ಆದರೆ ಬಸವಾದಿ ಪ್ರಮಥರು ಧನ ಕನಕಗಳ ಗೊಡವೆಗೆ ಹೋಗದೆಯೇ ಅವುಗಳು ಬದುಕಿಗಾಗಿ ಪೂರಕವಾಗಿದ್ದರೂ ಸಹಿತ ಅವು ಅವರಿಗೆ ಮಾರಕವಾಗುವುದಿಲ್ಲ, ನಮಗೆ ಈ ಧನ ಕನಕಗಳು ಮಾರಕವಾಗುತ್ತವೆ. ಏಕೆಂದರೆ ನಮ್ಮ ಜೀವನ ಪರ್ಯಂತವೂ ಅದು ಚಿತೆಯಲ್ಲಿಯೇ ನಮ್ಮನ್ನು ಕೊಂಡೊಯ್ತಾ ಇದೆ. ಬಸವಣ್ಣನವರ ಒಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚಿನ್ನದ ಒಂದೊಳ ಎಳೆಯ, ಚಿನ್ನದೊಂದು ಒರೆಯ, ಸೀರೆಯೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎಂದು ಹೇಳುವಂಥ ಮಾತು. ಸಾಮಾನ್ಯವಾಗಿ ಎಲ್ಲ ದಾರ್ಶನಿಕರು ಹೇಳುವಂಥ ಮಾತು ಹೆಣ್ಣು ಮಾಯೆ, ಹೊನ್ನು ಮಾಯೆ, ಮಣ್ಣು ಮಾಯೆ ಎಂದು ಹೇಳುತ್ತಾರೆ. ಆದರೆ ಬಸವಾದಿ ಶರಣರು ಸ್ವಲ್ಪ ಗಮನವಿಟ್ಟು ಕೇಳಿ, ಬಸವಾದಿ ಶರಣರು ಹೆಣ್ಣಿನೊಂದಿಗೆ ಬದುಕಿ ತೋರಿದರು, ಮಣ್ಣಿನೊಂದಿಗೆ ಬದುಕಿ ತೋರಿದರು, ಹೊನ್ನಿನೊಂದಿಗೆ ಬದುಕಿ ತೋರಿದರು, ಇಂದಿಂಗೆ ನಾಳಿಂಗೆ ಬೇಕೆಂದು ಕೂಡಿಡಲಿಲ್ಲ, ಕೂಡಿಡಲಿಲ್ಲ. ಅದೇ ಶರಣತ್ವ, ಅದೇ ಶರಣತ್ವ. ಸಂಸಾರ ಇದ್ದುಕೊಂಡಾಗ ಉಪಾಧಿಕರಾಗುತ್ತದು, ಸಂಸಾರದ ವ್ಯಾಮೋಹವನ್ನು ತೊರೆದು ನಿರುಪಾಧಿಕರಾಗುತ್ತಿದ್ದರು. ನಿರುಪಾಧಿಕರೆಂದರೆ ಆಶಾರಹಿತರಾಗುತ್ತಿದ್ದರು, ನಿರಾಪೇಕ್ಷರಾಗುತ್ತಿದ್ದರು. ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎಂದು ಒಬ್ಬ ಮಂತ್ರಿ ಆದಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಆ ವಚನಗಳ ಮೂಲಕವಾಗಿ. ಹೀಗಾದ್ರೆ ಹೀಗೆ ತಿರುಗುಣೆ ಮಡಿವಿನಲ್ಲಿ ಸಂಸಾರ ಎನ್ನುವಂಥ ತಿರುಗುಣೆ ಮಡಿವು ಇದ್ದರೂ ಸಹಿತ ಆ ಶರಣರು ಅರಿವನ್ನು ಪಡೆಯುವ ಸಲುವಾಗಿ ಹಾಕಿಕೊಳ್ಳುವಂಥ ಮಾರ್ಗ ಅತ್ಯಂತ ಪ್ರಮುಖವಾದ ಮಾರ್ಗ ಯಾವುದಪ್ಪ ಅಂದರೆ ಅರಿವನ್ನು ಅಥವಾ ಜ್ಞಾನವನ್ನು ಪಡ್ಕೊಳ್ಳೋದು. ಈ ಜ್ಞಾನವನ್ನು ಪಡ್ಕೊಳ್ಳೋ ಸಲುವಾಗಿ ಗಂಟೆಗಟ್ಟಲೆ ಶ್ಲೋಕಗಳನ್ನ ಪಠನ ಮಾಡಬೇಕಾಗಿಲ್ಲ, ಮಂತ್ರ ಹೇಳಬೇಕಾಗಿಲ್ಲ. ನಾನು ಮಾಡುವ ಬದುಕಿಗಾಗಿ ಮಾಡುವಂತಹ ಕಾಯಕ ಅತ್ಯಂತ ಪ್ರಮುಖವಾದಂತಹದ್ದು. ಕಾಯಕ ಮಾಡುವ ಮನುಷ್ಯ ಅವನ ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಸ್ವಸ್ಥವಾಗಿರುತ್ತಾನೆ. ಕಾಯಕ ಮಾಡುವುದರ ಮೂಲಕವಾಗಿ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಕಾಯಕ ಮಾಡುವುದರ ಮೂಲಕವಾಗಿ ನಾನು ಬದುಕಿನಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಕಾಯಕ ಮಾಡುವುದರ ಮೂಲಕವಾಗಿ ನಮಗೆ ಲಕ್ಷ್ಮಿ ಸಂಪಾದನೆ ಆಗುತ್ತಾಳೆ. ಕಾಯಕ ಮಾಡುವುದರ ಮೂಲಕವಾಗಿ ನನಗೆ ಕಲ್ಯಾಣವಾಗುತ್ತದೆ, ಸಮಾಜಕ್ಕೂ ಕಲ್ಯಾಣವಾಗ್ತಾ ಇದೆ. ಇದನ್ನು ಬಸವಣ್ಣನವರು ಮೊತ್ತ ಮೊದಲು ಈ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಮಹಾನ್ ಚೇತನ ವಿಶ್ವಗುರು ಬಸವಣ್ಣವರು. ಕಾಯಕ ಮಾಡುವಾಗ, ನಿಷ್ಠೆಯಿಂದ ಕಾಯಕ ಮಾಡುವಾಗ, ಉದಾಹರಣೆಗೆ ನಾನು ಈಗ ನನ್ನ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನನಗೆ ನಾನು ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಆ ಪಾಠ ಮಾಡುವ ಪೂರ್ವದಲ್ಲಿ ಆ ಪಾಠದ ತಯಾರಿಯನ್ನು ಮಾಡಬೇಕಾಗಿದ್ದರೆ ಕನಿಷ್ಠ 2-3 ಗಂಟೆಯಾಗಿ ನಾನು ಅಲ್ಲಿ ತಯಾರಿ ಮಾಡಲಿಕ್ಕೆ ಬೇಕು. ಆಗ ಮಾತ್ರ ನಾನು ಚೆನ್ನಾಗಿ ಪಾಠ ಮಾಡಬಲ್ಲೆ. ಆ ಪಾಠ ಮಾಡಿದ್ದು ನನಗೆ ಸಂತೃಪ್ತಿ ಆಗುತ್ತದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನ ಅರಿವಾಗ್ತಾ ಇದೆ. ಇದು ನಿಜವಾದ ನಿಷ್ಠೆಯ ಕಾಯಕ. ಚೆನ್ನಾಗಿ ಪಾಠ ಮಾಡಿ ಬಂದಾಗ ನಾನು ಪಡುವ ಆನಂದ ಯಾವ ಕೋಟಿ ಹಣ ಕೊಟ್ಟರೂ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಕಾಯಕದಲ್ಲಿ ಅಂಥ ಒಂದು ಶಕ್ತಿ ಇದೆ. ಜೊತೆಗೆ ಕಾಯಕ ಪರಂಪರೆಯ ಮೂಲಕ ಈ ಬಸವಣ್ಣನವರು ಮಂತ್ರಿಯಾಗಿ ಕೆಲಸ ಮಾಡಿದರು, ಸತ್ಯಕ್ಕೆ ಕಸಗುಡಿಸುವ ಕೆಲಸ ಮಾಡಿದರು, ಮೋಳಿಗೆ ಮಾರಯ್ಯ ಕಟ್ಟಿಗೆಯ ಹೊರೆ ತಂದು ಮಾರುವಂಥ ವ್ಯಕ್ತಿಯಾದ, ಒಬ್ಬ ರಾಜನಾದಂಥ ವ್ಯಕ್ತಿ ಮಹಾದೇವ ಭೂಪಾಲ ಮಾರಯ್ಯನಾಗಿ ಕಟ್ಟಿಗೆಯನ್ನು ಕಡಿದು ಮಾರಿ ಉಪಜೀವನ ಮಾಡ್ತಾ ಇದ್ದಾನೆ. ಆ ಕಾಯಕಲ್ಲಿರುವಂಥ ಒಂದು ಶ್ರದ್ಧೆ, ನಿಷ್ಠೆ, ಅದು ಮನುಷ್ಯನ ಬದುಕುವಂಥ ಒಂದು ಪವಿತ್ರವಾದಂಥ ರೀತಿ, ಪವಿತ್ರವಾದ ರೀತಿ ಅದು. ನಾನಷ್ಟೇ ಬದುಕುವುದು ಮುಖ್ಯವಲ್ಲ, ಜೊತೆಗೆ ನನ್ನೊಂದಿಗೆ ನನ್ನವರು, ನನ್ನ ಸಮಾಜ ಚೆನ್ನಾಗಿ ಬದುಕಬೇಕು. ಅದರ ಜೊತೆಗೆ ಅವರು ಸಹಿತ ನನ್ನಂತೆಯೇ ಸಂತೋಷ ಪಡಬೇಕು, ಅದರಂತೆ ಅವರು ಸಹಿತ ಅರಿವನ್ನು ಪಡೆದುಕೊಳ್ಳಬೇಕು, ಅವರು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇಂಥ ಮನೋಭಾವನೆಯನ್ನು ಪಡೆದುಕೊಳ್ಳಬೇಕಾಗಿದ್ದರೆ ನಾನು ನನ್ನ ಕಲ್ಯಾಣಕ್ಕಾಗಿ ಮಾಡುವ ಕಾಯಕದಲ್ಲಿಯ ಅಲ್ಪಾಂಶವನ್ನು ಸಮಾಜಕ್ಕಾಗಿ ನೀಡಬೇಕು. ಇದನ್ನು ಬಸವಣ್ಣವರು ದಾಸೋಹ ಎಂದು ಕರೆದಿದ್ದಾರೆ. ಈ ದಾಸೋಹ ಪರಂಪರೆಯನ್ನು ನಾವು ಮುಂದುವರಿಸಿದಪ್ಪ ಕಾಯಕದಲ್ಲಿ ಗಳಿಸಿದಂಥ 10 ರೂಪಾಯಿ 100 ರೂಪಾಯಿಗಳಲ್ಲಿ 25 ರೂಪಾಯಿಯನ್ನು ಸಮಾಜಕ್ಕಾಗಿ ನಾನು ಕೈಯಾರೆ ದಾಸೋಹ ಮಾಡಬೇಕು. ಪ್ರತಿಫಲವನ್ನು ಬಯಸದೇ ಇರುವಂತಹದ್ದು ದಾಸೋಹ. ದಾನ ಮಾಡುವುದು ಬೇರೆ, ದಾಸೋಹ ಮಾಡುವುದು ಬೇರೆ. ದಾಸೋಹದ ಮೂಲಕವಾಗಿ ಸಮಷ್ಟಿ ಕಲ್ಯಾಣವಾಗುತ್ತದೆ. ಆ ಸಮಷ್ಟಿ ಕಲ್ಯಾಣಕ್ಕಾಗಿ ಬಸವನ್ನು ತೋರಿದಂಥ ದಾರಿ.
ಈ ಕಾಯಕ ಮತ್ತು ದಾಸವದ ಮೂಲಕವಾಗಿ ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಿರ್ಮಲವಾದ ಮನಸ್ಸಿನಿಂದ ಇಷ್ಟಲಿಂಗ ಪೂಜೆಯ ನಿಷ್ಠೆಯಿಂದ ಪೂಜೆ ಮಾಡಿದರು ಅದಕ್ಕಾಗಿ ಅವರು ಅರಿವನ್ನು ಪಡೆದುಕೊಂಡರು ಅಂದರೆ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಮುಖ್ಯತ ಮೂಲತವಾಗಿ ನಮಗೆ ಬೇಕಾಗಿರುವಂಥದ್ದು ಆಡಂಬರದ ಭಕ್ತಿಯಲ್ಲ ಅತ್ಯಂತ ಸರಳವಾಗಿರುವಂಥ ಇಷ್ಟಲಿಂಗ ಪೂಜೆಯನ್ನು ಸರಳವಾಗಿ ಪೂಜೆ ಮಾಡಿದರೆ ಸಾಕು ಆದರೆ ಮನಸ್ಸು ಮಾತ್ರ ನಿರ್ಮಲವಾಗಿರಬೇಕು ವಜ್ರ ವೈಢೂರ್ಯಗಳ ಕಿರೀಟವನ್ನು ಧರಿಸಿ ಪೂಜೆ ಮಾಡುವುದಕ್ಕಿಂತಲೂ ಅತ್ಯಂತ ನಿರ್ಮಲವಾದ ಮನಸ್ಸಿನಿಂದ ಪೂಜೆ ಮಾಡಿದರೆ ಸಾಕು ಅದು ಅರಿವಿಗೆ ದಾರಿ ಮಾಡಿಕೊಳ್ತಾ ಇದೆ ಇಂಥ ಅರಿವಿನ ದಾರಿಯ ಮೂಲಕವಾಗಿ ಸಂಸಾರಿಗಳಾಗಿದ್ದಂತಹ ಬಸವಾದಿ ಶರಣರು ಸಹಜವಾಗಿ ತಮ್ಮ ತಮ್ಮ ನಿಲುವಿನ ಮೂಲಕವಾಗಿ ತಮ್ಮ ತಮ್ಮ ಪ್ರಾಮಾಣಿಕ ಬದುಕಿನ ಮೂಲಕವಾಗಿ ಆ ಅಪ್ರತಿಮ ಚೇತನನ ಪರಮಾತ್ಮನ ಚೈತನ್ಯವನ್ನು ತಮ್ಮ ಹೃದಯ ಮಂದಿರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಅಚ್ಚುತನಾಗಿ ಅವರು ಸಂಪಾದನೆ ಮಾಡಿದರು ಇಂಥ ಸಂಪಾದನೆ ಮಾಡಬೇಕಾಗಿದ್ದರೆ ನುಡಿ ನಡೆ ಏಕವಾಗಿರಬೇಕು ಧನಕನಕಗಳ ಬದುಕಿಗೆ ಬೇಕು ಅದರ ಆಸೆಗೆ ವ್ಯಾಮೋಹಕ್ಕೆ ಒಳಗಾಗದಿರಬೇಕು ನಿರಾಪೇಕ್ಷ ಮನೋಭಾವನೆಯಿಂದ ಈ ಸಾಧನೆ ಮಾಡಿದರೆ ಅವರು ಶರಣರಾಗಲಿಕ್ಕೆ ಸಾಧ್ಯವಿದೆ ಇಂಥ ಶರಣ ಮಾರ್ಗವನ್ನು ನಮಗೂ ಸಹಿತ ಆ ಬಸವಾದಿ ಶರಣರು ತೋರಿಸಿಕೊಳ್ಳಿ ಎನ್ನುವ ಉದ್ದೇಶಕ್ಕಾಗಿ ನಾನು ಈ ವಚನದಲ್ಲಿ ಆ ಬಸವಾದಿ ಶರಣರ ಮೂಲಕವಾಗಿ ಅವರ ಮಾರ್ಗದಲ್ಲಿ ನಾನು ಮುನ್ನಡೆದರೆ ನಾನು ಶರಣನಾಗಬಹುದು ಆ ಶರಣ ಪರಂಪರೆಯಲ್ಲಿ ಒಬ್ಬನಾಗಬಹುದು ಎಂಥ ಮನೋಭಾವನೆ ಬರುತ್ತದೆ ಆಗ ನಾನು ವ್ಯಾಮೋಹರಹಿತನವಾಗಿ ನಿರಾಪೇಕ್ಷ ಮನೋಭಾವನೆಯಿಂದ ಮಾತ್ರ ಇದು ಸಾಧ್ಯವಾಗ್ತಾ ಇದೆ ಸರಳವಾದ ಪೂಜೆ ಇಷ್ಟಲಿಂಗ ಪೂಜೆ 108 ದೇವರ ಪೂಜೆ ಬೇಕಾಗಿಲ್ಲ ವಜ್ರ ವೈಢೂರ್ಯ ಬೇಕಾಗಿಲ್ಲ ಆಡಂಬರ ಬೇಕಾಗಿಲ್ಲ ಮನಸ್ಸು ಮಾತ್ರ ನಿರ್ಮಲವಾಗಿದ್ದರೆ ಸಾಕು ನಮ್ಮಲ್ಲಿರುವಂಥ ದ್ವೇಷಾಸೂಯೆಗಳೆಲ್ಲವನ್ನೂ ಬಿಟ್ಟುಕೊಟ್ಟು ಸಹನೆ ಕ್ಷಮೆ ಪ್ರೀತಿ ದಯೆ ಈ ಗುಣಗಳನ್ನು ಮೇಳಿಸಿಕೊಂಡರೆ ನಮ್ಮಲ್ಲಿ ಆ ಶರಣ ಮನೋಭಾವನೆ ಮೂಡಿಯೇ ಮೂಡುತ್ತದೆ ಇಂಥ ಶರಣ ಮನೋಭಾವನೆ ಮೂಡಬೇಕಾಗಿದ್ದರೆ ಆ ಅಪ್ರತಿಮ ಚೇತನನ ಆ ಪರಮಾತ್ಮನ ಒಲಿಮೆ ಬೇಕು ನಾನು ನನ್ನ ಮನಸ್ಸು ನಿರ್ಮಲವಾಗಿದ್ದಾಗ ಆ ಅಪ್ರತಿಮ ಚೇತನನ ಒಲಿಮೆ ಆಗಿಯಾಗುತ್ತೆ ಎಂಬ ನಂಬಿಕೆ ನನ್ನದು ಇಂಥ ಮನೋಭಾವನೆ ನಾವು ನೀವೆಲ್ಲ ಬೆಳೆಸಿಕೊಳ್ಳೋಣ ಅಪ್ರತಿಮ ಚೇತನನ ಆ ಪರಮಾತ್ಮನ ಆ ಬಸವಾದಿ ಶರಣರ ಒಂದು ಒಲಿಮೆ ಅವರ ಆಶೀರ್ವಾದ ಅವರ ಒಂದು ಸಹಜವಾದಂಥ ಗುರಿ ನಮಗೂ ತಲುಪಲು ಪ್ರಯತ್ನ ಪಡೋಣ ಜೊತೆಗೆ ಇಂಥ ಮಾರ್ಗದಲ್ಲಿ ನಡೆದಾಗ ನಾನು ಒಳ್ಳೆಯವನಾಗುತ್ತೇನೆ ಸಮಾಜವೂ ಒಳ್ಳೆಯದಾಗುತ್ತೆ ದೇಶವೂ ಒಳ್ಳೆಯದಾಗುತ್ತದೆ ಎಲ್ಲರಿಗೂ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.